ಕೂಡ ಕೇಸ್ನಲ್ಲಿ ಇಡಿ ಕೂಡ ಈಗ ಎಂಟ್ರಿ ಕೊಟ್ಟಿದೆ, ತನಿಖೆ ಚುರುಕಾಗಿದೆ. ಮತ್ತೊಂದು ಕಡೆ ಲೋಕಾಯುಕ್ತ ತನಿಖೆ ಕೂಡ ಚುರುಕುಗೊಂಡಿದೆ. ದಾಖಲೆ ಸಂಗ್ರಹದ ಜೊತೆಗೆ ಆರೋಪಿಗಳ ವಿಚಾರಣೆ ನಡೆಸೋದಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಸಿದ್ಧತೆ ನಡೆಸಿದ ವಿಚಾರಣೆಯನ್ನ ಮೂಲದಿಂದ ಆರಂಭಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿ. ಭೂಮಿ ಮಾರದಂತ ದೇವರಾಜುಗೆ ಮೊದಲ ನೋಟಿಸ್ ಹೋಗೋ ಸಾಧ್ಯತೆ ಇದೆ. ಉಡಾ ಪ್ರಕರಣದಲ್ಲಿ ಆರೋಪಿ ನಂಬರ್ 4 ದೇವರಾಜ್ 3 ಎಕರೆ 16 ಗುಂಟೆ ಜಮೀನನ್ನ ಮಲ್ಲಿಕಾರ್ಜುನ ಸ್ವಾಮಿಗೆ ಮಾರಿದ್ರು. ಮುಖ್ಯಮಂತ್ರಿಗಳ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಗೆ ಮಾರಿದ್ರು. ಆ ಜಮೀನನ್ನ ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡಿದ್ರು. ಮಲ್ಲಿಕಾರ್ಜುನ ಸ್ವಾಮಿ ಸಿಎಂ ಪತ್ನಿ ಪಾರ್ವತಿಗೆ ಅದನ್ನ ಗಿಫ್ಟ್ ಆಗಿ ಕೊಟ್ಟಿದೆ. ಅರಿಶಿನ ಕುಂಕುಮ ಅಂತ ಆ ಜಮೀನನ್ನ ತಮ್ಮ ಸೋದರಿಗೆ ಕೊಟ್ಟಿದೆ ಮುಖ್ಯಮಂತ್ರಿಗಳ ಪತ್ನಿಗೆ. ಈಗ ಅದಕ್ಕೆ ಬದಲಿಯಾಗಿ 14 ನಿವೇಶನ ಏನ್ ಪಾರ್ವತಿ ಅವರು ಪಡೆದಿದ್ರು, 14 ಬದಲಿ ನಿವೇಶನ ಪಡೆಯುವಲ್ಲಿ ಮುಖ್ಯಮಂತ್ರಿಗಳು ಪ್ರಭಾವ ಬೀರಿದ್ದಾರೆ ಅನ್ನೋ ಆರೋಪ ಇತ್ತು. ಈ ಸಂಬಂಧ ಈಗ ತನಿಖೆ ನಡೀತಾ ಇದೆ. ಅಗತ್ಯ ದಾಖಲೆ ಮತ್ತು ವಿಚಾರಣೆ ನಡೆಸೋದಕ್ಕೆ ಈಗ ಲೋಕಾಯುಕ್ತ ಅಧಿಕಾರಿಗಳು ಮುಂದಾಗಿದ್ದಾರೆ. ಎಸ್ ಈ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಮಧು. ಈಗ ಸಂಪರ್ಕದಲ್ಲಿದ್ದಾರೆ ಮಧು. ಈ ಮೂಡಾ ಪ್ರಕರಣದಲ್ಲಿ ಲೋಕಾಯುಕ್ತ ಅಧಿಕಾರಿಗಳನ್ನು ತನಿಖೆಗೆ ಮುಂದಾಗಿದ್ದಾರೆ. ಈಗಾಗಲೇ ಸ್ಥಳ ಮಜರ್ ಕಾರ್ಯವನ್ನು ನಡೆಸಿದ್ದಾರೆ, ಕೆಲ ವಿಚಾರಣೆಗಳನ್ನು ನಡೆಸಿದ್ದಾರೆ, ದಾಖಲೆಗಳನ್ನು ಸಂಗ್ರಹಿಸಿದ್ದಾರೆ. ಈಗ ಮುಂದಿನ ಹಂತ ಆರೋಪಿಗಳನ್ನ, ಯಾರ ಮೇಲೆ ಆರೋಪ ಇದೆಯೋ ಅವರನ್ನ ಕರೆದು ವಿಚಾರಣೆ ಮಾಡುವಂಥದ್ದು. ಆದ್ರೆ ಇಲ್ಲಿ ಹಿಂದಿಂದ ಬರ್ತಾ ಇದ್ದಾರೆ, ಅಂದ್ರೆ ದಾಖಲೆಗಳನ್ನ ನೋಡ್ತಾ ಹೋದಾಗ ಅಲ್ಲಿ A1 ಆರೋಪಿ ಸಿದ್ದರಾಮಯ್ಯನವರು ಆಗ್ತಾರೆ, ಆದ್ರೆ A4 ಆರೋಪಿ, 4ನೇ ಆರೋಪಿಯಿಂದ ವಿಚಾರಣೆಯನ್ನ ಆರಂಭಿಸ್ತಾ ಇದ್ದಾರ, ಮೂಲದಿಂದ ಕೆದಕ್ತಾ ಇದ್ದಾರ, ಅಥವಾ ಸಮಯ ತೆಗೆದುಕೊಳ್ತಾ ಇದ್ದಾರ? ಹೌದು ಪ್ರತಿಮಾ, ಏನಂತ ಹೇಳಿದ್ರೆ ಈ ಒಂದು ಆರೋಪ ಏನಿದೆ, ಸಿದ್ದರಾಮಯ್ಯನವರ ವಿರುದ್ಧವಾಗಿ ಮಾಡಿರತಕ್ಕಂಥ ಆರೋಪ ಏನಿದೆ, ಅದು ದಾಖಲೆಗಳ ವಿಚಾರದಲ್ಲಿ ಮಾಡಿರುವಂಥ ಆರೋಪಗಳಾಗಿರ್ತಕ್ಕಂಥದ್ದು. ಹಾಗಾಗಿ ಕೂಡ ಇಡೀ ಪ್ರಕರಣ ಏನಿದೆ, ಪ್ರಕರಣವನ್ನು ಮೂಲದಿಂದ ತನಿಖೆ ಮಾಡಬೇಕಾಗಿರ್ತಕ್ಕಂಥದ್ದು ತನಿಖಾಧಿಕಾರಿಗಳಿಗೆ ಇರತಕ್ಕಂಥ ಅನಿವಾರ್ಯತೆ. ಹಾಗಾಗಿ ಕೂಡ ಮೈಸೂರು ಲೋಕಾಯುಕ್ತರು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಸ್ಥಳ ಮಜಾರ್ ಮಾಡಿ ನಂತರದಲ್ಲಿ ದೂರದಾರರ ಒಂದಷ್ಟು ಮಾಹಿತಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರು ಈಗ ಮೂಡಾ ತಾಲೂಕು ಕಚೇರಿ ಮತ್ತು ಸಬ್ರಿಶಾರ್ ಕಚೇರಿ ಏನಿವೆ ಆ ಕಚೇರಿಗಳಲ್ಲಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಏನು ದೇವನೂರು ಬಡಾವಣೆಯ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರಲ್ಲಿ ಇರತಕ್ಕಂತಹ 3.16 ಎಕರೆ ಭೂಮಿ ಏನಿದೆ, ಭೂಮಿಗೆ ಸಂಬಂಧಪಟ್ಟಂತಹ ಇಲ್ಲಿವರೆಗೆ ಆಗಿರ್ತಕ್ಕಂತಹ ಡೆವಲಪ್ಮೆಂಟ್ಗಳ ದಾಖಲಾತಿಗಳೇನಿವೆ ಅವುಗಳನ್ನ ಸಂಗ್ರಹಣೆ ಮಾಡ್ತಾ ಇದ್ದಾರೆ, ಅದು ಕೂಡ ಮುಂದುವರಿತಾ ಇರತಕ್ಕಂಥದ್ದು. ಈ ಹಂತದಲ್ಲಿ ತನಿಖೆ ಸಂಪೂರ್ಣ ಆಗಬೇಕು ಅಂತ ಹೇಳಿದ್ರೆ ಆರೋಪಿಗಳೇನಿದ್ದಾರೆ ಅವರನ್ನ ವಿಚಾರಣೆ ಮಾಡಬೇಕಾಗಿರ್ತಕ್ಕಂಥದ್ದು. ನೀವು ಹೇಳದಂತೆ ಇಡೀ ಪ್ರಕರಣದಲ್ಲಿ ಈಗ ಏನು ಕೋರ್ಟ್ನ ಆದೇಶದ ಪ್ರಕಾರವಾಗಿ ಈಗೇನು FIR ದಾಖಲು ಮಾಡಲಾಗಿದೆ. FIR ನಲ್ಲಿ ಆರೋಪಿ ನಂಬರ್ 1 ಇರತಕ್ಕಂಥದ್ದು ಸಿಎಂ ಸಿದ್ದರಾಮಯ್ಯನವರು, ಆದರೆ ಆರೋಪಿ ನಂಬರ್ 4 ಇರತಕ್ಕಂಥದ್ದು ದೇವರಾಜು. ಆದರೆ ಇಡೀ ಪ್ರಕರಣವನ್ನು ನೋಡೋದಾದರೆ ಭೂಮಿಯನ್ನು ಸಿದ್ದರಾಮಯ್ಯನವರ ಕುಟುಂಬಕ್ಕೆ ಮಾರಿರತಕ್ಕಂಥವ್ರದ್ದು ದೇವರಾಜು ಅವರು, ಜೊತೆಗೆ 1998ರಲ್ಲಿ ಆಗಿರತಕ್ಕಂಥ ಈ ಒಂದು ಕೆಲಸ ಏನಿದೆ ಆರಂಭದಲ್ಲಿ ಅವರಿಗೆ ಭೂಮಿ ಹೇಗೆ ಬಂತು, ಜೊತೆಗೆ ಭೂಮಿಯನ್ನು ಮಾರಾಟ ಮಾಡುವಂಥ ಸಂದರ್ಭದಲ್ಲಿ ಯಾವೆಲ್ಲ ದಾಖಲಾತಿಗಳಿದ್ವು, ಮಾರಾಟವನ್ನು ಮಾಡಲಿಕ್ಕೆ ಅವರು ಯೋಗ್ಯರಿದ್ರ, ಅಂದರೆ ಅವರ ಹೆಸರಲ್ಲಿ ಇದ್ದಂಥ ದಾಖಲಾತಿಗಳನ್ನು ಕೊಟ್ಟರೆ ಅಲ್ಲೇನಾದರೂ ಮೋಸ ಆಗಿದೆಯಾ, ಈ ಎಲ್ಲ ವಿಚಾರಗಳನ್ನು ತನಿಖೆ ಮಾಡಬೇಕಾಗತ್ತೆ. ಅದಾದ ನಂತರದಲ್ಲಿ ಕೂಡ ಏನು ಮಲ್ಲಿಕಾರ್ಜುನ ಸ್ವಾಮಿಯವರು ತೆಗೆದುಕೊಂಡ್ರು, ಮಲ್ಲಿಕಾರ್ಜುನ ಸ್ವಾಮಿಯವರು ತೆಗೆದುಕೊಂಡದ್ದು ಪಾರ್ವತಿ ಹೆಸರಿಗೆ ಬಂದಂಥದ್ದು, ಅದಾದ ನಂತರದಲ್ಲಿ ಅವರು ಮೂಡಾಗೆ 14 ಸೈಟ್ಗಳಿಗೆ ಬದಲಿ ನಿವೇಶನವನ್ನು ಕೊಟ್ಟಿದ್ದಾರಲ್ಲ, ಇದು ಈ ಎಲ್ಲ ವಿಚಾರಗಳ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯವರು ಒಂದಲ್ಲ ಒಂದು ಅಧಿಕಾರದಲ್ಲಿ ಇದ್ರು. ಅವರು ಉಪಮುಖ್ಯಮಂತ್ರಿಗಳಾಗಿದ್ರು, ಒಮ್ಮೆ ಉಸ್ತುವಾರಿ ಸಚಿವರಾಗಿದ್ರು, ಅದೇ ರೀತಿಯಾಗಿ ಮುಖ್ಯಮಂತ್ರಿಗಳಾಗಿದ್ರು, ಎರಡನೇ ಬಾರಿ ಮುಖ್ಯಮಂತ್ರಿಗಳು, ಈ ರೀತಿಯಾಗಿ ವಿವಿಧ ಹಂತಗಳಲ್ಲಿ ಅವರು ಅಧಿಕಾರದಲ್ಲಿ ಏನಿದ್ರು. ಆರಂಭದಲ್ಲಿ ಭೂಮಿ ಇವರ ಕುಟುಂಬಕ್ಕೆ ಹಸ್ತಾಂತರ ಆಗುವಂತ ಸಂದರ್ಭದಲ್ಲಿ ಅವರ ಪ್ರಭಾವಗಳೇನಾದ್ರು ಇತ್ತ, ಇದೆಲ್ಲವನ್ನು ಕೂಡ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಆ ಕಾರಣಕ್ಕಾಗಿಯೇ ಕೂಡ ಅಧಿಕಾರಿಗಳು ಒಂದು ಕಡೆ ದಾಖಲಾತಿಗಳನ್ನ ಸಂಗ್ರಹಣೆ ಮಾಡ್ತಾ ಇದ್ದಾರೆ ಸಂಪೂರ್ಣವಾಗಿ. ಇಡೀ ಪ್ರಕರಣದಲ್ಲಿ ಇರತಕ್ಕಂತಹ ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಈ ಭೂ ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತ ಎಲ್ಲ ದಾಖಲೆಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಆ ದಾಖಲೆಗಳು ಇರತಕ್ಕಂಥ ದಾಖಲೆಗಳೇನಿವೆ, ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಬರ್ತಕ್ಕಂಥ ವ್ಯಕ್ತಿಗಳೇನಿದ್ದಾರೆ ಅವರನ್ನ ಹಿಡಿದು ತನಿಖೆಯನ್ನು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಕೇವಲ ಇವರು 4 ಜನರು ಅಷ್ಟೇ ಅಲ್ಲ, ಈಗ ದಾಖಲೆಯನ್ನು ಅಂದ್ರೆ ಆ ಒಂದು ಸಂದರ್ಭದಲ್ಲಿದ್ದಂತ ಮೂಡಾದ ಅಧಿಕಾರಿಗಳು, ಸಬ್ರಿಶಾರ್ ಅಧಿಕಾರಿಗಳು ಮತ್ತೆ ತಾಲೂಕು ಕಚೇರಿ ಅಧಿಕಾರಿಗಳೇನಿದ್ದಾರೆ ಅವರು ಕೂಡ ಇಡೀ ಪ್ರಕರಣದಲ್ಲಿ ಆರೋಪಿಗಳಾಗಿ ಅಥವಾ ಸಾಕ್ಷಿಗಳಾಗಿ ಸೇರ್ಪಡೆ ಆಗುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ಈಗ ನಡೆಯುವಂತ ವಿಚಾರಣೆ ಏನಿದೆ ಅದು ದೇವರಾಜು ಅವರಿಂದ ಆರಂಭ ಆಗುತ್ತೆ ಅನ್ನೋದು ಹೇಳಲಾಗ್ತಾ ಇರತಕ್ಕಂಥದ್ದು ಪ್ರತಿಮಾ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.